ಬಹಳ ವಿಶೇಷವಾಗಿರ್ತಕ್ಕಂಥ ಬ್ಯಾಟರಾಯಸ್ವಾಮಿ ಬೆಟ್ಟದ ಬ್ಯಾಟರಾಯಸ್ವಾಮಿ ಆದಷ್ಟು ಸಮಾರಂಭದಲ್ಲಿ ಈಗ ತಾನೇ ನಾನು ಮತ್ತು ಈ ಗ್ರಾಮದ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅವರು, ಮುಖಂಡರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರು, ಗೋವಿಂದ ರಾಜರವರು, ದೊಡ್ಡಳ್ಳಿ ಗೋವಿಂದಪ್ಪನವರು, ದೇವಸ್ಥಾನ ಅಧ್ಯಕ್ಷ ಆಗಿರ್ತಕ್ಕಂಥ ಅಮರಣ್ಣವರು, ರಾಮಣ್ಣವರು, ವಿಡಿಒ ಭಾಸ್ಕರ್ ಅವರು ಆದಿಯಾಗಿ ನಾವೆಲ್ಲ ಕೂಡ ಇವತ್ತು ಈ ಜಾತ್ರೆಯಲ್ಲಿ ಬೇಟರಾಯಸ್ವಾಮಿ ದೇವಸ್ಥಾನಕ್ಕೆ ಚಾಲನೆಯನ್ನು ಕೊಟ್ಟಿರ್ತೇವೆ. ಈ ಬೇಟರಾಯಸ್ವಾಮಿ ದೇವಸ್ಥಾನ ಭಾಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ, ಸುಮಾರು 500 ವರ್ಷಗಳ ಮೇಲ್ಪಟ್ಟು ಈ ದೇವಸ್ಥಾನ ಇತಿಹಾಸವಿದೆ. ಹಿಂದೆ ಇಲ್ಲಿ ಭಾರಿ ದರಗಳ ಜಾತ್ರೆ ನಡೀತಾ ಇತ್ತು, ಈಗ ದರಗಳು ಕಡಿಮೆ ಆಗಿರ್ಬೋದು, ಆದರೆ ಜಾತ್ರೆ ಹಾಗೆ ನಡೀತಾ ಇದೆ. ಸುತ್ತಮುತ್ತಲಿನ ತಾಲೂಕಿನ ಸಾವಿರಾರು ಜನ ಭಕ್ತಾದಿಗಳು ಬಂದು ಈ ದೇವರ ದರ್ಶನವನ್ನು ಪಡೀತಾರೆ, ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇವರ ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನಕ್ಕೆ ಬಹಳ ವರ್ಷದ ರಸ್ತೆ ಇರಲಿಲ್ಲ. ಗೋಪಾಲ್ ರೆಡ್ಡಿಯವರು ಮತ್ತು ಕನ್ನಾನದಲ್ಲಿ ಸುಮಾರು 1 ಕೋಟಿ 20 ಲಕ್ಷ ವೆಚ್ಚದಲ್ಲಿ ಇವತ್ತು ಒಳ್ಳೆಯ ರಸ್ತೆಯನ್ನು ಮಾಡಿಸಿದ್ದೇವೆ. ಇವತ್ತು ಭಕ್ತಾದಿಗಳು ತಮ್ಮ ವಾಹನಗಳಲ್ಲಿ ಸುಗಮವಾಗಿ ಹೋಗಿ ಬರ್ತಾ ಇದ್ದಾರೆ, ನೋಡೋದಕ್ಕೆ ಬಹಳ ಸಂತೋಷ ಆಗ್ತದೆ. ಹಾಗೆಯೇ ಈ ಬ್ಯಾಟರಾಯಸ್ವಾಮಿ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಈ ಬಾರಿ ಮಳೆ ಬೆಳೆ ಆಗಲಿ, ರೈತರು ಸಮೃದ್ಧಿಯಾಗಿರಲಿ, ತಾಲೂಕು ಸುಭಿಕ್ಷವಾಗಿರಲಿ ಅಂತೇಳಿ ನಾನು ಕೂಡ ಬ್ಯಾಟರಾಯಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.